ಮಾಡಿದ್ದಾರೆ. ನಿಜವಾಗಿ ಸುಮಂಗಲನವರಿಗೆ ಪ್ರಥಮವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಮತ್ತು ಅದರಲ್ಲಿ ಕೂಡ ನಾನು ರಾಕೇಶ್ ರೈ ಅವರನ್ನು ಮೊತ್ತ ಮೊದಲಿಗೆ ಪುನಃ ಅಭಿನಂದನೆ ಮಾಡಲಿಕ್ಕೆ ಆಶಿಸ್ತೇನೆ. ಯಾಕೆಂತೇಳಿ ಅವರು, ನಾನು ಅವರನ್ನು ಇತ್ತೀಚೆಗೆ ಕೆಲವು ಒಂದು ವರ್ಷದಲ್ಲಿ ಮಾತ್ರ ಜಾಸ್ತಿ ಅವರನ್ನು ಒಡನಾಡ ನೋಡಿದ್ದೇನೆ, ಆದರೆ ನನಗೆ ರಾಕೇಶ್ ರೈ ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಈಗ ಒಂದು ಎರಡು ಮೂರು ಮೊನ್ನೆ ಯಕ್ಷ ಶಿಕ್ಷಣ ಒಂದು ಕ್ಲಾಸ್ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ನನ್ನನ್ನು ಕರೆದಿದ್ದರು, ಆವಾಗ ನಾನು ನೋಡಿದ್ದೇನೆ. ನಿಜವಾಗಿಯೂ ಈ ಯಕ್ಷಾರಾಧನಾ ಕಲಾ ಕೇಂದ್ರದವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ರಾಕೇಶ್ ರೈ ಅವರನ್ನು ಗುರುತಿಸಿದ್ರಿಂದ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಮಕ್ಕಳಿಗೆ ಒಂದು ಸಂತೋಷವಾಗ್ತದೆ ಅಂತ ಎನಿಸಿದ್ದೇನೆ. ಖಂಡಿತವಾಗಿ ಯಾರಿಗೆ ನೀವು ಗುರುತಿಸಬೇಕೋ ಅವರನ್ನು ನೀವು ಗುರುತಿಸಿದ್ದೀರಿ, ಅದಕ್ಕೆ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನೂ ಸಹ ಕೆಲವಾರು ಯಕ್ಷ ಶಿಕ್ಷಕರುಗಳು ಇದ್ದಾರೆ, ಈಗ ಯಾರು ಸುಮಂಗಲನವರು ಯಾವತ್ತ ರೀತಿ ಇದ್ದಾರಾ ಅವೇ ಥರ, ಅವರನ್ನೆಲ್ಲ ಗುರುತಿಸಿ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಮಕ್ಕಳು ಯಕ್ಷಗಾನದಲ್ಲಿ ಒಂದು ಆ ವ್ಯವಸಾಯವನ್ನು ಮಾಡಲಿ, ಅವರಿಗೆ ಯಕ್ಷಗಾನ ಎಲ್ಲರಿಗೂ ಗೊತ್ತಿರಲಿ. ಈಗ ತಾನೇ ಪಠ್ಯ ಪುಸ್ತಕದಲ್ಲಿ ಸಹ ಸರ್ಕಾರ ಅದನ್ನು ಮಾಡೋದ್ರಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ, ಅದು ಸಹ ಆಗಲಿ. ಅದಕ್ಕೆಲ್ಲ ನಾವೆಲ್ಲ ಪ್ರಯತ್ನ ಪಡಬೇಕಂತೇಳಿ ಹೇಳುತ್ತಾ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದವನ್ನು ಹೇಳಿ ನನ್ನ ಎದುರು ಮಾತು ಮುಗಿತೇನೆ. ಜೈ ಹಿಂದ್. ಹಾರೈಕೆಯ ನುಡಿಗಳಿಗಾಗಿ ಧನ್ಯವಾದಗಳು ಸರ್. ಮುಂದೆ ಯಕ್ಷ ಶಿಕ್ಷಣ ಪುರಸ್ಕಾರವನ್ನು ನೀಡಲಿಕ್ಕಿದ್ದೇವೆ. ಇದಕ್ಕೆ ಭಾಜನರಾಗುವವರು ಶ್ರೀ ರಾಕೇಶ್ ರೈ ಅಡ್ಕ, ಯಕ್ಷಗಾನ ಕಲಾವಿದರು, ನನ್ನ ಗುರುಗಳು ಕೂಡ ಹೌದು. ದಯವಿಟ್ಟು ರಾಕೇಶ್ ರೈ ಅವರು ಮುಂದಿನ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯಕ್ಷಗಾನದ ಎಲ್ಲ ವಿಭಾಗಗಳಲ್ಲಿಯೂ ಕೂಡ ಬಹಳ ಸ್ಪಷ್ಟತೆಯನ್ನು, ಶುದ್ಧತೆಯನ್ನು ಕಾಪಾಡಿಕೊಂಡು ಬರ್ತಾ ಇರುವಂತಹ ರಾಕೇಶ್ ರೈ ಅವರು ನಮ್ಮ ಹೆಮ್ಮೆ. ಈಗ ರಾಕೇಶ್ ರೈ ಅವರ ಬಗ್ಗೆ ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ಡಾಕ್ಟರ್ ವಾದಿರಾಜ ಕಲ್ಲೂರಾಯ ಕಿನ್ನಿಕಮಳ. ವೇದಿಕೆಯಲ್ಲಿರುವಂತಹ ಹಿರಿಯರಾದ ಹರಿಕೃಷ್ಣ ಪನೂರುರವರು, ಎಲ್ಲ ಅಭ್ಯಾಗತರಿಗೆ ಕೈ ಮುಗಿತಾ ಇದ್ದೇನೆ. ರಾಕೇಶ್ ರೈ ಅವರ ಅಡ್ಕರ ಬಗ್ಗೆ ಅಭಿನಂದನಾ ನುಡಿಗಳನ್ನಾಡಲು ಅತ್ಯಂತ ಸಂತೋಷದಿಂದಲೇ ನಿಮ್ಮೆದುರಿಗೆ ನಿಂತಿದ್ದೇನೆ. ಆದರೆ ಅವರ ಬಗ್ಗೆ ಮಾತಾಡುವ ಮೊದಲು ದಯವಿಟ್ಟು ಎಲ್ಲ ಸಹೃದಯ ಬಂಧುಗಳಲ್ಲಿ ವಿನಂತಿ, ನೀವು ಮೊದಲಾಗಿ ಚಪ್ಪಾಳೆ ಕೊಡಬೇಕಾದದ್ದು ಎರಡು ವಿಷಯಗಳಿಗೆ. ಒಂದು, ಇಂತಹದ್ದೊಂದು ಅದ್ಭುತ ಸಂಸ್ಥೆಯನ್ನು ಹುಟ್ಟುಹಾಕಿ 15 ವರ್ಷಗಳಿಂದ ಈ ಕರಾವಳಿಯ ಅತ್ಯಂತ ಶ್ರೀಮಂತ ಕಲೆಗಳಲ್ಲಿ ಒಂದಾದಂತಹ ಯಕ್ಷಗಾನವನ್ನು ಆರಾಧನಾ ಭಾವದಿಂದಲೇ ತೊಡಗಿಸಿಕೊಂಡು ನಾಳಿನ ಜನಾಂಗಕ್ಕೆ ಅದನ್ನು ಹೇಳಿಕೊಡಬೇಕೆನ್ನುವಂತಹ ಅದಮ್ಯ ಉತ್ಸಾಹದಿಂದ ತೊಡಗಿಸಿಕೊಂಡಂತಹ ಶ್ರೀಮತಿ ಸುಮಂಗಲ ರತ್ನಾಕರ್ ಅವರಿಗೆ ಇಂತಹದ್ದೊಂದು ಆಸಕ್ತಿಯ ಬೀಜ ಅವರಲ್ಲಿ ಹುಟ್ಟುವ ಹಾಗೆ ಮಾಡಿ ಅತ್ಯಂತ ಮುಗ್ಧ ಕಣ್ಣುಗಳಿಂದ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇರುವಂತಹ ಶ್ರೀತ ಪಣಂಬೂರು ರಾಮರಾಯರಿಗೆ. ಇನ್ನೊಂದು, ಹೀಗೆ ಹುಟ್ಟಿದಂತಹ ಆಸಕ್ತಿ ಚಿಗುರೊಡೆದು ತೊಡಗಿಸಿಕೊಳ್ಳುವಂತಹ ಹೊತ್ತಿನಲ್ಲಿ ಆ ಆಸಕ್ತಿಯ ಯಾವ ವಿಭಾಗವೂ ಕೂಡ ಬಾಡದ ಹಾಗೆ ನೋಡಿಕೊಂಡು ಬಲವಾಗಿ ಬೆಂಬಲವಾಗಿ ನಿಂತಹ ಅವರ ಪತಿ ರತ್ನಾಕರ್ ರಾಯರಿಗೆ. ಶ್ರೇಷ್ಠವಾದಂತಹ ಕಾರ್ಯಕ್ರಮಗಳನ್ನು ನೀಡಬೇಕು ಎನ್ನುವಂತಹ ಅದಮ್ಯ ಉತ್ಸಾಹದಿಂದಲೇ ತೊಡಗಿಸಿಕೊಂಡು ಯಕ್ಷಗಾನದ ವಿವಿಧ ಮಗ್ಗಲುಗಳನ್ನು ಅತ್ಯಂತ ಆಪ್ತವಾಗಿ ಕಾಣುತ್ತಾ, ಕುತೂಹಲದಿಂದ ನೋಡುತ್ತಾ, ಅದನ್ನು ತನ್ನೊಳಗು ಮಾಡಿಕೊಳ್ಳಬೇಕು ಎನ್ನುವಂತಹ ಉತ್ಸಾಹವುಳ್ಳವರಾಗಿ ತೊಡಗಿಸಿಕೊಂಡು ತತ್ಸಂಬಂಧವಾಗಿ ಕೇಳಿ ಬಂದಂತಹ ಎಲ್ಲ ಟೀಕೆಗಳನ್ನೆಲ್ಲ ನಗುಮುಖದಿಂದಲೇ ಉತ್ತರಿಸಿ ಬೆಳೆಯಬೇಕು ಎನ್ನುವಂತಹ ಒಂದೇ ಉದ್ದೇಶದಿಂದ ತಾನೂ ಬೆಳೆಯುತ್ತಾ ತನ್ನ ಶಿಷ್ಯಂದ್ರನ್ನು ಬೆಳೆಸುತ್ತಾ ಬರುವಂತಹ ಸಂಕಲ್ಪದೊಂದಿಗೆ ಪ್ರತಿ ವರ್ಷವೂ ಆಗುತ್ತಾ ಇರುವಂತಹ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮದಲ್ಲಿ ಯಾವ ಸಿದ್ಧಾಂತವನ್ನು ತಾನು ಒಪ್ಪಿಕೊಂಡು ಬಂದಿದ್ದೇನೋ, ಯಾವ ಸಿದ್ಧಾಂತವನ್ನು ತಾನು ಪ್ರೀತಿಯಿಂದ ಆಚರಿಸಿಕೊಂಡು ಬಂದಿದ್ದೇನೋ, ಆ ಸಿದ್ಧಾಂತಕ್ಕೆ ಬದ್ಧರಾದವರನ್ನು ಮಾತ್ರ
ಸನ್ಮಾನಿಸುವಂತಹ ಸಂಕಲ್ಪವನ್ನು ಅಳವಡಿಸಿಕೊಂಡವರು ತಮ್ಮ ಜೀವನದಲ್ಲಿ ಶ್ರೀಮತಿ ಸುಮಂಗಲ ರತ್ನಾಕರ್ ಅವರು. ಇವತ್ತು ಸನ್ಮಾನಗೊಳ್ಳಿಕ್ಕಿರುವಂತಹ ಯಕ್ಷ ಶಿಕ್ಷಣ ಪುರಸ್ಕಾರವನ್ನು ಪಡೆಯಲಿಕ್ಕಿರುವಂತಹ ಶ್ರೀತ ರಾಕೇಶ್ ಅಡ್ಕ ಅವರು ಇಂದು ಸನ್ಮಾನಕ್ಕೆ ಆಯ್ಕೆಯಾಗಿದ್ದಾರೆ ಹೇಳಿದರೆ, ಯಕ್ಷಗಾನವನ್ನು ಅತೀವವಾಗಿ ಒಂದು ಬದ್ಧತೆ ಅಡಿಯಲ್ಲಿ ಪ್ರೀತಿಸುತ್ತಾ ಬಂದಿರುವಂತಹ, ಆರಾಧನಾ ಭಾವದಿಂದ ತೊಡಗಿಸುತ್ತಾ ಬಂದಿರುವಂತಹ ಈ ಸಂಸ್ಥೆ ಇವರನ್ನು ಆಯ್ಕೆ ಮಾಡಿದೆ ಅಂತ ಹೇಳಿದರೆ, ಇವರೂ ಆ ಕಲೆಯನ್ನು ಅಷ್ಟೇ ಬದ್ಧತೆಯಿಂದ, ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಆರಾಧನಾ ಭಾವದಿಂದ ಕಾಣುತ್ತಾ ಬಂದಿದ್ದಾರೆ ಎನ್ನುವುದು ಸ್ಪಷ್ಟ. ಒಂದೆರಡು ವರ್ಷಗಳಲ್ಲ, 15 ವರ್ಷಗಳು. ಮೊನ್ನೆಯಷ್ಟೇ ಅವರ ಆ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ಸಂಪನ್ನಗೊಂಡಿತ್ತು. ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಬೆಸೆಂಟ್ ಸಂಧ್ಯಾ ಕಾಲೇಜಿನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಹೊತ್ತಿನಲ್ಲಿ ಹವ್ಯಾಸಿ ಲೋಕದಲ್ಲಿ ಮೇಲ್ಪಕ್ತಿಯಲ್ಲಿ ಕೇಳಿ ಬಂದಂಥ ಹೆಸರು ಶ್ರೀತ ಜಲಂಧರ್ ರೈಗಳು. ಮೊನ್ನೆಯಷ್ಟೇ ಅವರ ಕಾರ್ಯಕ್ರಮದಲ್ಲಿ ಆ ನಿರೂಪಣೆಯನ್ನು ಮಾಡುತ್ತಾ ಇರುವಾಗ ಮನೆಗೆ ಹೋದ ನಂತರ ನನ್ನ ತಂದೆ ಹೇಳಿದರು, ಜಲಂಧರ್ ರೈ ಅವರನ್ನು ನೀನು ದಿವಂಗತ ಅಂತ ಹೇಳಬೇಡ ಮಾರಯ್ಯ, ಅವತ್ತು ಯಾವತ್ತಿಗೂ ಬದುಕಿರುವ ಒಂದು ಶ್ರೇಷ್ಠ ವ್ಯಕ್ತಿತ್ವ ಜಲಂಧರ್ ರೈಗಳು ಅಂತ ಹೇಳು ಸಾಕು, ಅವರು ಉಸಿರಾಡುತ್ತಾ ಇರುವುದೇ ಯಕ್ಷಗಾನವನ್ನು. ಒಂದು ಜೀವಶಾಸ್ತ್ರದ ಉಪನ್ಯಾಸಕರಾಗಿ ಯಕ್ಷಗಾನಕ್ಕೂ ಜೀವ ತುಂಬಿದವರು ಅವರು. ತನ್ನ ಒಳಗೆ ಯಕ್ಷಗಾನವನ್ನು ಜೀವವನ್ನಾಗಿ ಕಾಣಿಸಿಕೊಂಡವರು, ಜೀವವಂತ ತಿಳಿದುಕೊಂಡವರು ಅವರು. ತನ್ನ ಜೀವವೇ ಯಕ್ಷಗಾನ ಅಂತ ತಿಳಿದುಕೊಂಡಂತಹ ಒಬ್ಬ ಶ್ರೇಷ್ಠ ಗುರುವಿನಿಂದ ಒಬ್ಬ ಶಿಷ್ಯತ್ವವನ್ನು ಸ್ವೀಕರಿಸಿ ತೊಡಗಿಸಿಕೊಳ್ತಾನೆ ಅಂತಾದರೆ ಅವನಿಗೆ ಯಕ್ಷಗಾನ ಅಂದರೆ ಎಷ್ಟು ಪ್ರೀತಿ ಇರಬಹುದು ಎನ್ನುವುದನ್ನು ನೀವೇ ಕಂಡುಕೊಳ್ಳಬಹುದು. ರಾಕೇಶ್ ಅವರಿಗೆ ಯಕ್ಷಗಾನ ಅಂತ ಹೇಳಿದರೆ ಅತ್ಯಂತ ಹೆಚ್ಚಿನ ಸ್ಥಾನವನ್ನು ಅವರು ಅದಕ್ಕೆ ಕೊಡ್ತಾರೆ. ಆದ್ದರಿಂದಲೇ ಕಲಾವಿದನಾಗಿ ಅವರು ಎಷ್ಟು ಪ್ರಸಿದ್ಧರು, ಒಬ್ಬ ಗುರುವಾಗಿ ಅದಕ್ಕಿಂತಲೂ ಎತ್ತರದ ಸ್ಥಾನದಲ್ಲಿರುವವರು. ಕಲಾವಿದರಾಗಿ ಅವರು ಹೆಚ್ಚು ಎಷ್ಟು ಪರಿಚಿತರೋ ಅದಕ್ಕಿಂತ ಎತ್ತರದ ಸ್ಥಾನದಲ್ಲಿ ಅವರು ಗುರುವಾಗಿ ಪರಿಚಿತರು. ಯಾವುದೇ ಹೆಜ್ಜೆಯನ್ನು ಹೇಳಿಕೊಡುವಾಗಲಿ ಒಂದು ಕಲಾವಿದ ರಂಗಸ್ಥಳದಲ್ಲಿ ನಿಲ್ಲುವ ಕ್ರಮದಲ್ಲಾಗಲಿ, ಯುದ್ಧ ಕ್ರಮದಲ್ಲಿ ತೊಡಗಿಸಿಕೊಳ್ಳುವಂತಹ ಕ್ರಮದಲ್ಲಾಗಲಿ, ತನಗೆ ಆಪ್ತ ಎನ್ನುವಂತಹ ದೃಷ್ಟಿಯಿಂದ, ತನಗೆ ಪರಿಚಿತರು ಎನ್ನುವಂಥ ದೃಷ್ಟಿಯಿಂದ, ತನಗೆ ಆಪ್ತರ ಮಗ ಎನ್ನುವಂಥ ದೃಷ್ಟಿಯಿಂದ ಅದರಲ್ಲಿ ರಾಜಿ ಮಾಡುವವರಲ್ಲ ರಾಕೇಶರು. ಅದಕ್ಕೆ ಕಾರಣ ಯಕ್ಷಗಾನವನ್ನು ಅವರು ಹೃದಯದಲ್ಲಿ ಇಟ್ಟುಕೊಂಡಿದ್ದಾರೆ ಎನ್ನುವುದೇ ಕಾರಣ. ರಾಕೇಶ್ ಇವರಿಗೆ ಯಕ್ಷಗಾನ ಅಂತ ಹೇಳಿದರೆ ಎದೆ ಬಡಿತ, ಇದಕ್ಕಿಂತ ದೊಡ್ಡ ವಾಕ್ಯವೇ ಬೇಡ. ಯಕ್ಷಗಾನ ಅಂತ ಹೇಳಿದರೆ ಎದೆ ಬಡಿತ. ಒಬ್ಬ ವ್ಯಕ್ತಿ ಅತೀವವಾಗಿ ಪ್ರೀತಿಸುವುದು ಯಾವುದನ್ನು ಅಂತ ಕೇಳಿದರೆ ಅವನವನೇ ಎದೆ ಬಡಿತವನ್ನೇ. ಹಾಗಾಗಿ ರಾಕೇಶ್ ರೈಗಳು ಅತೀವವಾಗಿ ಪ್ರೀತಿಸುವುದು ಯಾವುದನ್ನು ಕೇಳಿದರೆ ಅವರ ಯಕ್ಷಗಾನವನ್ನು, ಯಾಕೆಂದರೆ ಅದು ಅವರಿಗೆ ಎದೆ ಬಡಿತ ಅಂತ. ಬಪ್ಪನಾಡು ಮೇಳದಲ್ಲಿ, ಪಾವಂಜ ಮೇಳದಲ್ಲಿ ಕಲಾವಿದರಾಗಿ, ಈ ಹಿಂದೆ ಕಟೀಲು ಮೇಳದಲ್ಲಿ ಕಲಾವಿದರಾಗಿ, ಕಿರೀಟವೇಷ ಆಗಿರಲಿ, ಪುಂಡುವೇಷ ಆಗಿರಲಿ, ಅದಕ್ಕೊಂದು ನ್ಯಾಯ ಕೊಡುವಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಆ ನಿಟ್ಟಿನಲ್ಲಿ ಬಲ್ಲವರಿಂದ ಅನೇಕ ವಿಷಯಗಳನ್ನು ಕಲಿತು ರಂಗದಲ್ಲಿ ಅದನ್ನು ತೊಡಗಿಸಿಕೊಳ್ಳುವಲ್ಲಿ ಏನನ್ನಾದರೂ ಹೊಸತು ಕೊಡಬೇಕು ಎನ್ನುವಂತಹ ತುಡಿತ ಉಳ್ಳವರು. ಪರಿವರ್ತನಾಶೀಲವಾದ ಪ್ರಪಂಚದಲ್ಲಿ ಕಲೆ ಎನ್ನುವುದು ನಿಂತ ನೀರಾಗಕೂಡದು, ಅದಕ್ಕೊಂದು ಚಲನಶೀಲತೆ ಬೇಕು. ಕಲೆಯ ಮೂಲ ಆಶಯಕ್ಕೆ ಭಂಗ ಬಾರದ ಹಾಗೆ ಹೊಸತೊಂದನ್ನು ಸೇರಿಸಿಕೊಳ್ಳುತ್ತಾ ಕಲೆ ಜನಮಾನಸದಿಂದ ತಿರಸ್ಕೃತ ಆಗದ ಹಾಗೆ ನೋಡಿಕೊಳ್ಳಬೇಕಾದದ್ದು ಕಲೆಯ ಸಂವಹನ ಕಾಯಕವನ್ನು ಒಪ್ಪಿಕೊಂಡ ಪ್ರತಿಯೊರ್ವ ಕಲಾವಿದನದ್ದು ಎನ್ನುವ ಹಾಗೆ ತಿಳಿದುಕೊಂಡು ಹೊಸತೊಂದನ್ನು ಸೇರಿಸಿಕೊಳ್ಳುತ್ತಾ ಆ ಸೇರಿಸಿಕೊಳ್ಳುವಿಕೆಯಿಂದ ಕಲೆಯ ಮೂಲ ಆಶಯಕ್ಕೆ ಭಂಗ ಬಾರದ ಹಾಗೆ ಅತ್ಯಂತ ಪ್ರೀತಿಯಿಂದ ಅದನ್ನು ನೋಡುವ ಕಣ್ಣುಳ್ಳವರ ಹಾಗೆ ಚಿಕಿತ್ಸಕ ದೃಷ್ಟಿಯಿಂದ ಯಾರೆಲ್ಲ ಸಲಹೆಗಳನ್ನು ನೀಡಿದರೋ ಅದನ್ನೆಲ್ಲ ಅಷ್ಟೇ ಪ್ರೀತಿಯಿಂದ ತೊಡಗಿಸಿಕೊಂಡವರು, ಪ್ರೀತಿಯಿಂದ ಒಪ್ಪಿಕೊಂಡು ತೊಡಗಿಸಿಕೊಂಡವರು. ಕುಂಬಳೆ ಸುಂದರ ರಾಯರ ಜೊತೆಯಲ್ಲಿ ಬಾಲಕಲಾವಿದನಾಗಿ ವೇಷ ಮಾಡಿದಂಥ ಅನುಭವ, ತಾನೇ ಒಂದು ಸಂಸ್ಥೆಯನ್ನು ಕಟ್ಟಿ ಮಕ್ಕಳನ್ನು ಸಿದ್ಧಪಡಿಸಿ ಅನೇಕ ಸ್ಪರ್ಧೆಗಳಲ್ಲಿ ಜಯಗಳಿಸಿದಂತಹ ಹುಮ್ಮಸ್ಸು, ಹಾಗೆ ಜಯಗಳಿಸುವಲ್ಲಿ ಅತ್ಯಂತ ಹೆಚ್ಚಿನ ಪರಿಶ್ರಮವನ್ನು ಆ ತಂಡಕ್ಕೆ ನೀಡಿದವರು,
ನಮ್ಮ ಅಭ್ಯಾಗತರೊಂದು ಮಾತು ಹೇಳಿದರು, ಬಹಳ ಸುಂದರವಾಗಿತ್ತು ಅದು. ಅಲ್ಲಿಯ ತನಕ ಒಂದು ಅವಧಿಯ ತನಕ ಅವರಿಗೆ ರಾಕೇಶ್ ರೈಗಳು ಯಾರು ಅಂತ ಗೊತ್ತಿರಲಿಲ್ಲ. ಕಾರಣ ಉಂಟು, ತಾನು ಕಾಣಬೇಕು ಅಂತ ಎಲ್ಲಿಗೂ ಎದುರು ಬರುವವರೇ ಅಲ್ಲ ಅವರು, ತನ್ನನ್ನು ಕಾಣಿಸಿಕೊಳ್ಳಬೇಕು ಎನ್ನುವಂಥ ವಾಂಛೆ ಇದ್ದವರೇ ಅಲ್ಲ. ಮೊನ್ನೆಯಷ್ಟೇ ಅವರ ಮಕ್ಕಳು ದೇವಿ ಮಹಾತ್ಮ ಜೋಟಾಟ ಪ್ರದರ್ಶನಗೊಂಡಿತ್ತು. ರಂಗಸ್ಥಳದ ಯಾವ ಮೂಲೆಯಲ್ಲಿಯೂ ರಾಕೇಶ್ ರೈಗಳು ಮುಖ ತೋರಿಸಿಕೊಂಡು ತಾನೊಬ್ಬ ಗುರು ಇದ್ದೇನೆ ಅಂತ ತೋರಿಸಿಕೊಂಡದ್ದೇ ಇಲ್ಲ. ಎಲ್ಲೋ ಬದಿಯಲ್ಲಿ ಮಕ್ಕಳಿಗೆ ಡ್ರೆಸ್ ಕಟ್ಟುತ್ತಾ, ಎಲ್ಲೋ ಬದಿಯಲ್ಲಿ ಮಕ್ಕಳಿಗೆ ಮಕ್ಕಳಿಗೆ ಬೇಕಾದಂಥ ಸೂಚನೆಗಳನ್ನು ಕೊಡ್ತಾ, ಆಯಾಸಗೊಂಡ ಮಕ್ಕಳಿಗೆ ಬೇಕು ಬೇಕಾದಂಥ ವ್ಯವಸ್ಥೆಯನ್ನು ಮಾಡುತ್ತಾ ಅಲ್ಲೇ ಇದ್ದರೆ ಹೊರತು ರಂಗಸ್ಥಳದಲ್ಲಿ ತಾನು ಹೀಗೊಂದು ಮುಖದಲ್ಲಿ ಕಾಣಿಸಿಕೊಳ್ಳಬೇಕು ಎನ್ನುವಂಥ ಯೋಚನೆಯನ್ನೇ ಹೊಂದಿದವರಲ್ಲ. ತಾನು ಪ್ರೀತಿಸುವಂತಹ ಯಕ್ಷಗಾನದಲ್ಲಿ ತೊಡಗಿಸಿಕೊಳ್ಳುವಂತಹ ಪ್ರತಿಯೊಂದು ಮಗುವು ಕೂಡ ರಂಗಸ್ಥಳದಲ್ಲಿ ಶ್ರೇಷ್ಠ ಪ್ರದರ್ಶನವನ್ನು ನೀಡಿತು ಅಂತಾದರೆ, ರಂಗಸ್ಥಳದಲ್ಲಿ ಶ್ರೇಷ್ಠ ಪ್ರದರ್ಶನವನ್ನು ಆ ಮಗು ಕೊಟ್ಟಿತು ಅಂತಾದರೆ ತನಗೆ ಅದಕ್ಕಿಂತ ದೊಡ್ಡ ಧನ್ಯತೆಯೇ ಬೇಡ ಅಂತ ತಿಳಿದುವಂತಹ ಒಂದು ನಿರ್ಮೋಹತ್ವವನ್ನು ಹೊಂದಿದಂತಹ ಕಲಾವಿದ ಶ್ರೀ ರಾಕೇಶ್ ರೈಗಳು. ಇಂತಹ ಕಲಾವಿದರಿಗೆ ಯಕ್ಷ ಶಿಕ್ಷಣ ಪುರಸ್ಕಾರವನ್ನು ನೀಡುವುದು ನಿಜವಾಗಿಯೂ ಬಹಳ ಸಂತಸದ ಹಾಗೂ ಸಂಭ್ರಮದ ವಿಷಯ. ಯಕ್ಷ ಶಿಕ್ಷಣ ಪುರಸ್ಕಾರ ಎನ್ನುವಂತಹ ಒಂದು ಯೋಚನೆ ಬಹಳ ಒಳ್ಳೆಯ ಯೋಚನೆ ಅದು. ನಾವೇನು ಕೊಡ್ತೇವೆ ಯಕ್ಷಗಾನವನ್ನು ಕಲಿತು ಮುಂದಿನ ಜನಾಂಗಕ್ಕೆ ಏನು ಕೊಡ್ತೇವೆ ಎನ್ನುವಂತಹ ಪ್ರಶ್ನೆ ಹುಟ್ಟಿಕೊಂಡಾಗ, ತಾನು ಏನು ಕಲಿತಿದ್ದೇನೋ ಅದನ್ನು ಯಾವುದೇ ಮೋಸವಿಲ್ಲದೆ ಕಲಿಯುವಂತಹ ಪ್ರೀತಿಯನ್ನು ಯಾರು ಹೊಂದಿರುತ್ತಾನೋ ಅವನಿಗೆ ಸಂಪೂರ್ಣವಾಗಿ ಧಾರೆ ಇರುವುದುಂಟಲ್ಲ, ಅದು ಅತ್ಯಂತ ದೊಡ್ಡ ವಿಷಯ. ಎರಡು ರೀತಿಯ ಹಸಿವಿರುತ್ತದಂತೆ, ಒಂದು ಹೊಟ್ಟೆ ತುಂಬಿಸಿಕೊಳ್ಳುವ ಹಸಿವು, ಮತ್ತೊಂದು ಜಡಗೊಂಡ ಮನದ ಹಸಿವು ಅಂತ. ಹೊಟ್ಟೆ ತುಂಬಿಸಿಕೊಳ್ಳುವಂತಹ ಹಸಿವಿಗಾಗಿ ಅನೇಕರು ಕಲೆಯನ್ನು ಅವಲಂಬಿಸಿರ್ಬೋದು, ಬೇರೆ ಯಾವುದೇ ಮಾಧ್ಯಮವನ್ನು ಅವಲಂಬಿಸಿರ್ಬೋದು, ಆದರೆ ಜಡಗೊಂಡಂಥ ಮನದ ಹಸಿವಿಗೋಸ್ಕರವಾಗಿ ಆ ಹಸಿವನ್ನು ನಿವಾರಿಸಿಕೊಳ್ಳಲು ಯಕ್ಷಗಾನವೇ ಒಂದು ಶ್ರೇಷ್ಠ ಮಾಧ್ಯಮ ಎನ್ನುವ ಹಾಗೆ ಯಕ್ಷಗಾನವನ್ನು ಅದು ಆಯ್ದುಕೊಂಡು ತನ್ನ ಮನದ ಹಸಿವನ್ನು ಆ ಮೂಲಕವಾಗಿ ನಿವಾರಿಸಿಕೊಳ್ಳುತ್ತಾ, ಅದಕ್ಕಾಗಿ ಗುರು ಗೋವಿಂದ ಭಟ್ಟರಂತಹ ಒಬ್ಬ ಶ್ರೇಷ್ಠ ಗುರುವನ್ನು, ಅಮೃತ ಸೋಮೇಶ್ವರಂತಹ ಒಬ್ಬ ಶ್ರೇಷ್ಠ ಬರಹಗಾರರನ್ನು ಆಯ್ದುಕೊಂಡು ಅವರ ಮೂಲಕವಾಗಿ ನಾಟ್ಯದ ಅತ್ಯಂತ ಸೂಕ್ಷ್ಮತೆಯನ್ನು, ಪ್ರಸಂಗ ಸಾಹಿತ್ಯದ ಅತ್ಯಂತ ಸೂಕ್ಷ್ಮತೆಯನ್ನು ಹೋಗಿ ಕೇಳಿ ಬಂದು ಕೇವಲ ತನಗೆ ಮಾತ್ರ ಅಲ್ಲ, ಅವರಿಂದ ಕಲಿತದ್ದನ್ನು ತನ್ನ ಶಿಷ್ಯಂದರಿಗೂ ಕೊಡಬೇಕು ಎನ್ನುವಂತಹ ಒಂದು ಭಾವನೆಯನ್ನು ಒಬ್ಬ ಹೊಂದಿದ್ದಾನೆ ಅಂತ ಹೇಳಿದರೆ ಯಥಾರ್ಥಕ್ಕೂ ಅವ ಸನ್ಮಾನಕ್ಕೆ ಅರ್ಹನೇ ಹೌದು. ಆ ನಿಟ್ಟಿನಲ್ಲಿ ಯಕ್ಷ ಶಿಕ್ಷಣ ಪುರಸ್ಕಾರಕ್ಕೆ ಶ್ರೀ ರಾಕೇಶ್ ರೈಗಳನ್ನು ಆಯ್ದುಕೊಂಡದ್ದು ಆ ಪುರಸ್ಕಾರಕ್ಕೂ ಒಂದು ಗೌರವ ಬಂತು ಅಂತ ಹೇಳಿಕೊಳ್ಳುತ್ತಾ, ಮುಂದಿನ ದಿನಗಳಲ್ಲಿ ಆಗಲೇ ಸುಮಂಗಲಕ್ಕೆ ಹೇಳಿದರು, ಈ ಹೊತ್ತಿಗೆ ಕರಾವಳಿಯಲ್ಲಿ ಅನೇಕ ಯಕ್ಷಗಾನದ ಗುರುಗಳಿದ್ದಾರೆ, ಅನೇಕರು ಸಂಸ್ಥೆಯನ್ನು ಕಟ್ಟಿ ವಿದ್ಯಾರ್ಥಿಗಳದನ್ನು ಬೋಧಿಸ್ತಾ ಇದ್ದಾರೆ, ಆದರೆ ಶ್ರೇಷ್ಠ ಗುರುಗಳು ಎನ್ನುವಂತಹ ಅಥವಾ ಉತ್ತಮ ಗುರುಗಳು ಎನ್ನುವಂಥ ಹೆಸರನ್ನು ಯಾರಿಗೆ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಒಂದು ಕೆಲವು ಹೆಸರುಗಳು ಬರ್ತದಲ್ಲ ನಮ್ಮ ಮನಸ್ಸಿನಲ್ಲಿ, ಆ ಹೆಸರುಗಳಲ್ಲಿ ರಾಕೇಶ್ ರೈಗಳ ಹೆಸರು ಕೂಡ ಬಂತು. ಆದ್ದರಿಂದಲೇ ಒಬ್ಬ ಶ್ರೇಷ್ಠ ಗುರುವಿಗೆ ತನಗೆ ಗೊತ್ತಿದ್ದನ್ನು ಪ್ರಾಮಾಣಿಕವಾಗಿ ತನ್ನ ಶಿಷ್ಯಂದರಿಗೆ ಹೇಳಿಕೊಡುವಂತಹ ಮನಸ್ಸುಳ್ಳಂಥ ಒಬ್ಬ ಗುರುವಿಗೆ ಇಂತಹ ಪುರಸ್ಕಾರವನ್ನು ನೀಡುವುದು ನಿಜಾರ್ಥದಲ್ಲಿಯೂ ಒಂದು ಒಳ್ಳೆಯ ಬೆಳವಣಿಗೆ. ಇಂತಹ ಬೆಳವಣಿಗೆ ಇನ್ನು ಮುಂದಕ್ಕೂ ಮುಂದುವರಿಯಲಿ, ಮುಂದಿನ ವರ್ಷಗಳಲ್ಲಿ ಕೂಡ ಯಕ್ಷ ಶಿಕ್ಷಣ ಪುರಸ್ಕಾರ ಎನ್ನುವಂಥ ಪುರಸ್ಕಾರಕ್ಕೆ ಒಬ್ಬ ಶ್ರೇಷ್ಠ ಗುರುವನ್ನು ಆಯ್ಕೆ ಮಾಡುವಂತಹ ಒಂದು ಶ್ರೇಷ್ಠ ಸಂಸ್ಕೃತಿ ಈ ಸಂಸ್ಥೆಯಲ್ಲಿ ಮುಂದುವರಿಯಲಿ, ಮತ್ತು ಈ ರೀತಿಯಾದಂಥ ಒಂದು ಪ್ರಶಸ್ತಿ ಕೊಡುವುದು ಉಳಿದ ಸಂಸ್ಥೆಗೂ ಕೂಡ ಒಂದು ಆದರ್ಶವಾಗಲಿ ಅಂತ ಹೇಳುತ್ತಾ, ರಾಕೇಶ್ ರೈಯವರನ್ನು ಅತ್ಯಂತ ಪ್ರೀತಿಯಿಂದ ಅಭಿನಂದಿಸ್ತಾ ಇದ್ದೇನೆ. ಒಂದೆರಡು ವೇಷ ಅವರೊಟ್ಟಿಗೆ ಮಾಡಿದ ಅನುಭವ ಇದೆ, ಅವರು ಮತ್ತು ರಾಧಾಕೃಷ್ಣ ನಾವುಡರ ಮಧುಕೈಟೊಬ್ಬರಿಗೆ ಒಂದು ವಿಷ್ಣು ಮಾಡಿದ್ದೆ ನಾನು. ಅತ್ಯಂತ ಸುಲಲಿತವಾಗಿ ಕೊಂಡೊಯ್ಯುವಂತಹ ಅವರ ವಿಧಾನ ರಂಗಸ್ಥಳದಲ್ಲಿ, ನೃತ್ಯ ಸೂಕ್ಷ್ಮತೆಯನ್ನು ಚೆನ್ನಾಗಿ ಬಲ್ಲಂತಹ ಅವರು, ಮತ್ತು ಅದರ ಹತ್ತಿರ ಇಲ್ಲದ ನಾನು ರಂಗಸ್ಥಳದಲ್ಲಿ ಇರುವಾಗಲ ನನ್ನ ನಾಟ್ಯದ ದೋಷ
ಪ್ರೇಕ್ಷಕ ಪ್ರಭುವಿಗೆ ಗೊತ್ತಾಗದ ಹಾಗೆ ಇವರು ತೊಡಗಿಸಿಕೊಂಡಂತಹ ರೀತಿ ಅವರ ಮೇಲಿನ ಅಭಿಮಾನವನ್ನು ಹೆಚ್ಚಿಸಿದೆ. ಮುಂದೆಯೂ ಇವರಿಂದ ಅನೇಕ ಶಿಷ್ಯಂದಿರು ರೂಪುಗೊಳ್ಳುವಂತಾಗಲಿ, ಯಕ್ಷಗಾನ ಬೆಳೆಯಲಿ, ಯಕ್ಷಗಾನ ವಿಶ್ವಗಾನವಾಗಲಿ ಅಂತ ಹಾರೈಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಕ್ಷ ಶಿಕ್ಷಣ ಪುರಸ್ಕಾರಕ್ಕೆ ಭಾಜನರಾದಂತಹ ಅವರಿಗೂ ನಿಮ್ಮ ಚಪ್ಪಾಳೆ ಬಲವಾಗಲಿ, ಬೆಂಬಲವಾಗಲಿ. ಇನ್ನು ಮುಂದಕ್ಕೆ ನಂದೊಂದು ಪ್ರಾರ್ಥನೆ ಇದೆ. ಇನ್ನು ವಿಶ್ವಣ್ಣನಿಗೂ ಕೂಡ ಇಲ್ಲಿ ಸಮಾನ ಆಗಲಿಕ್ಕಿದೆ. ನೀವು ಯೋಚನೆ ಮಾಡಿ, ಬರೆದಿಟ್ಟಂತಹ ಯಾವುದೇ ಒಂದು ವಾಕ್ಯಗಳನ್ನು ನಿರ್ದೇಶಕ ಹೀಗೆ ಹೇಳಬೇಕು ಅಂತ ಹೇಳಿದ ಹಾಗೆ ಹೇಳುವಂತಹ ನಟರು, ಚಲನಚಿತ್ರ ನಟರು ಬರುವಾಗ ನಾವು ಎದ್ದು ಸಂಭ್ರಮಿಸ್ತೇವೆ, ಕುಣಿಯುತ್ತೇವೆ. ಹೌದು, ನಾನು ಅದು ತಪ್ಪು ಅಂತ ಹೇಳುವುದಿಲ್ಲ, ಅವರವರ ಭಾವಕ್ಕೆ ಸರಿಯಾಗಿ. ಆದರೆ ತನಗೆ ಗೊತ್ತಿದ್ದನ್ನು ಪ್ರಾಮಾಣಿಕವಾಗಿ ಹೇಳಿಕೊಡುವ, ತತ್ಕ್ಷಣದಲ್ಲೇ ಪ್ರತ್ಯುತ್ಪನ್ನ ವತಿಯಿಂದ ಅದ್ಭುತವಾದಂತಹ ಯಕ್ಷಗಾನ ಕಲಾವಿದನಿಗೆ ಸನ್ಮಾನ ಆಗುವಾಗ ನಾವು ನಿಂತುಕೊಂಡು ಅಭಿನಂದಿಸಿದರೆ ನಮಗೂ ಒಂದು ಪುಣ್ಯ ಬರ್ತದೋ ಏನೋ ಅಂತ ನನ್ನ ವೈಯಕ್ತಿಕವಾದಂತಹ ಅನಿಸಿಕೆ. ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳು. ಡಾಕ್ಟರ್ ವಾದಿರಾಜರು ಮಾತನಾಡಿದರೆಂದರೆ ಜಿಹ್ವೆಯಲ್ಲಿ ಸರಸ್ವತಿಯೇ ನಲಿದಂತೆ. ಸರಸ್ವತಿಯ ವರಪುತ್ರ ಎಂದರೆ ತಪ್ಪಾಗಲಾರದು. ಅವರು ಮಾತನಾಡಿದಾಗ ನಾವು ಮೈಯೆಲ್ಲ ಕಿವಿಯಾಗಿ ಕೇಳಬೇಕಾಗ್ತದೆ. ಯಾಕಂದರೆ ಆ ಕಸ್ತೂರಿ ಕನ್ನಡ, ಆ ನಲ್ಗನ್ನಡ ನಮ್ಮ ಕಿವಿಗೆ ಅಷ್ಟು ಇಂಪಾಗ್ತದೆ. ನಾವು ಒಂದಷ್ಟು ನಮ್ಮ ಕನ್ನಡವನ್ನು ಶ್ರೀಮಂತಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಈಗ ವಾದಿರಾಜರು ಬರೆದಿರುವಂತಹ, ಅವರು ಪೋಣಿಸಿದ ಅಂತಹ ಮುತ್ತಿನ ಹಾರ, ಯಕ್ಷ ಶಿಕ್ಷಣ ಪುರಸ್ಕಾರವನ್ನು ಪಡೆಯಲಿರುವಂತಹ ಶ್ರೀ ರಾಕೇಶ್ ರೈ ಅಡ್ಕ ಅವರಿಗೆ ನಾವು ಈಗ ನೀಡಲಿರುವಂತಹ ಸಮ್ಮಾನ ಪತ್ರವನ್ನು ಕೂಡ ಬಹಳ ಸೊಗಸಾಗಿ ಸುಂದರ ಕನ್ನಡದಲ್ಲಿ ಹಾರದಂತೆ ಪೋಣಿಸಿದವರು ವಾದಿರಾಜರಾಯರು. ಹಾಗಾಗಿ ಈಗ ಸಮ್ಮಾನ ಪತ್ರವನ್ನು ವಾಚಿಸಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಮತಿ ಚೇತನಾ ಅವರು. ಶ್ರೀ ಗುರು ಗಣಾಧಿಪತೇ ನಮಃ. ಶ್ರೀ ದುರ್ಗಾ ಪರಮೇಶ್ವರೇ ನಮಃ. ಯಕ್ಷಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ ಉರ್ವ ಮಂಗಳೂರು ಸಂಸ್ಥೆಯ 15ನೇ ವರ್ಷಾಚರಣೆ ಸಂಭ್ರಮದ ಪ್ರಯುಕ್ತ ಯಕ್ಷಗಾನ ನಾಟ್ಯಗುರು ಅಪ್ರತಿಮ ಕಲಾವಿದ ಶ್ರೀ ರಾಕೇಶ್ ರೈ ಅಡ್ಕ ಇವರಿಗೆ ಗಣ್ಯಮಾನ್ಯರ ಸಮಕ್ಷ ಗೌರವಿಸಿ ನೀಡಿದ ಸಮ್ಮಾನ ಪತ್ರ. ಮಾನ್ಯರೇ, ರಂಗಸ್ಥಳದ ಸರ್ವಾಂಗ ಚಿಂತಕರಾಗಿ ಹಲವಷ್ಟನ್ನು ಸಾಧಿಸಿ ತೋರಿಸಿದ ಹಠಯೋಗಿ ತಾವು. ವೇಷಗಳ ಪರಿಪೋಷಣೆಯಲ್ಲಿ ಗುರುವಾಗಿ ತಮ್ಮದು ವಿಶಿಷ್ಟ ಕ್ರಮ. ಔಚಿತ್ಯಪೂರ್ಣ ಪಾತ್ರ ನಿರೂಪಣೆ, ಲಯಬದ್ಧವಾದ ನೃತ್ಯಗಾರಿಕೆ ಗತ್ತು. ತಮ್ಮ ಸ್ವತಂತ್ರ ಅಭಿವ್ಯಕ್ತಿಯ ಅವಿನಾಭಾವದ ಸ್ವತ್ತು. ತಾವು ತಮ್ಮ ಶಿಷ್ಯರು ರಂಗದಲ್ಲಿರುವಾಗ ನಮಗೆ ತಿಳಿಯದು ಹೋದ ಹೊತ್ತು. ಪ್ರತಿಯೊಂದು ಪಾತ್ರದಲ್ಲಿಯೂ ಗುರುತನದಲ್ಲಿಯೂ ತಮ್ಮದೇ ಆದ ಶಿಸ್ತು ನಿಯತ್ತು. ಯಕ್ಷರಂಗದ ಸನಾತನ ಆಯಾಮಕ್ಕೆ ಹೆಚ್ಚಿನ ಒತ್ತು, ಪ್ರತಿಯೊಂದರಲ್ಲೂ ಮಣಿಮುತ್ತು. ಪೌರಾಣಿಕ ಕಥಾನಕದ ರಂಗ ಪ್ರಸ್ತುತಿಯಲ್ಲಿ ಹೊಸ ನಾಜೂಕುಗಳನ್ನು ನೀಡುವುದು, ಸನ್ನಿವೇಶ ನಿರ್ಮಾಣ, ಬಿಡಿ ಮತ್ತು ಇಡೀ ಸಂದರ್ಭಗಳಿಗೆ ಸಂಬಂಧ ಕಲ್ಪನೆ, ಶಬ್ದ ಚಮತ್ಕಾರಗಳ ಸಾರ್ಥಕ ಪ್ರಸ್ತುತಿ, ಮಟ್ಟುಗಳ ಗುಟ್ಟರಿತ ರಂಗನಡೆಯ ಸ್ಪಷ್ಟತೆ, ಸಂಸ್ಕೃತಿಯ ವಿವಿಧ ಮಗ್ಗಲುಗಳನ್ನು ಸಾಕಷ್ಟು ಸಮಗ್ರವಾಗಿ ತೂಗಿ ನೋಡುವ ವಿವೇಚನೆ ತಮ್ಮ ಗುರುತನದ ಹೆಚ್ಚುಗಾರಿಕೆ. ಕರಾವಳಿಯ ಕಮನೀಯ ರಮಣೀಯ ಕಲೆಯಾದ ಯಕ್ಷಗಾನವನ್ನು ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಗಳಲ್ಲಿ ಬೋಧಿಸುತ್ತಾ ಅನೇಕ ವಿದ್ಯಾರ್ಥಿಗಳಿಗೆ ಸನಾತನ ಯಕ್ಷಾಲಯ ಮೂಲಕ ಪುರಾಣ ಲೋಕದ ಸತ್ಯ ದರ್ಶನವನ್ನು ಮಾಡಿಸುತ್ತಿರುವ ತಮ್ಮ ಗುರುತನಕ್ಕೆ ಮುಡಿಬಾಗಿ ಬಾಗುತ್ತಾ ಯಕ್ಷ ಶಿಕ್ಷಣ ಪುರಸ್ಕಾರ 2024 ನೀಡಿ ಗೌರವಿಸುವ ಹಿರಿಯಾಸೆ ನಮ್ಮದು. ರಸೋ ವಯಸ್ಸಃ ಅಭಿನಂದನೆಗಳು. ತೇದಿ 13/7/2024 ಶನಿವಾರ, ಸ್ಥಳ ಪುರಭವನ ಮಂಗಳೂರು, ವಿದುಷಿ ಶ್ರೀಮತಿ ಸುಮಂಗಳ ರತ್ನಾಕರ್ ರಾವ್ ಪ್ರಧಾನ ಸೃಷ್ಟಿ, ಯಕ್ಷಾರಾಧನಾ ಕಲಾ ಕೇಂದ್ರ ರೀ ಉರ್ವ ಮಂಗಳೂರು, ಯಕ್ಷಗಾನಂ ಗೇಳ್ಗೆ. ಯಕ್ಷಗಾನದಲ್ಲಿ ಸ್ವಯಂ ಸ್ಫೂರ್ತಿಯಿಂದ ತಕ್ಷಣಕ್ಕೆ ಮಾತನಾಡುವಂತಹ ಪ್ರತ್ಯುತ್ಪನ್ನ ಮತಿತ್ವ ಇರುವಂತಹ ರಾಕೇಶ್ ರೈ ಅವರು ಈಗ ಪ್ರಶಸ್ತಿ ಸ್ವೀಕರಿಸಿ ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ. ಸಭೆಯಲ್ಲಿ ಆಸೀನರಾಗಿರುವಂಥ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಸಭ್ಯ ಸಭಿಕರಿಗೂ ನನ್ನ ವಂದನೆಗಳು.
ನನ್ನ ಪ್ರೀತಿಯ ಶಿಷ್ಯೆ ಸುಮಂಗಳ ರತ್ನಾಕರ್ ಇವರು ಇಂದು ನನಗೆ ಯಕ್ಷ ಶಿಕ್ಷಣ ಶಿಕ್ಷಕ ಪುರಸ್ಕಾರವನ್ನು ಕೊಟ್ಟು ನನ್ನನ್ನು ಗೌರವಿಸಿದ್ದಾರೆ. ಯಾವನೇ ಆಗಲಿ ಒಬ್ಬ ಗುರುವಿಗೆ ಆತ್ಮತೃಪ್ತಿ ಬರುವುದು ಶಿಷ್ಯರು ಸಾಧನೆ ಮಾಡಿದರೆ. ಇಂದು ಅಂತಹ ಆತ್ಮತೃಪ್ತಿಯನ್ನು ನಾನು ಅನುಭವಿಸ್ತಾ ಇದ್ದೇನೆ ಅಂತ ಹೇಳುವುದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಈ ಆತ್ಮತೃಪ್ತಿಯನ್ನು ಮುಂದೆ ನೀವು ಅನುಭವಿಸಬೇಕು. ನಿಮ್ಮಲ್ಲಿ ಯಕ್ಷ ಶಿಕ್ಷಣವನ್ನು ಕೇಳಿಕೊಂಡು ಬರುವಂತಹ ಶಿಷ್ಯರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಅವರು ಉನ್ನತಿಯನ್ನು ಹೊಂದುವುದನ್ನು ಕಂಡು ನೀವು ಆತ್ಮತೃಪ್ತಿಯನ್ನು ಹೊಂದಬೇಕು ಅಂತ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ವಿಶ್ವಗಾನವಾಗಲಿ ಅಂತ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ.